ನಿನ್ನೆ ಬೆಳಗಾವಿಯ ಮೂಡಲಕಿಯಲ್ಲಿ 8 ಭ್ರೂಣಲಿಂಗ ಪತ್ತೆಯಾಗಿದ್ದು ಅದರಿಂದ ಎಚ್ಚೆತ್ತಿರೋ ಬೆಳಗಾವಿ ಡಿಎಚ್ಓ ಮಹೇಶ್ ಕೋಣಿ ಹಾಗೂ ಮೂಡಲಕಿ ಪೊಲೀಸರು ಸ್ಕ್ಯಾನಿಂಗ್ ಸೆಂಟರ್ ಇರುವ 5 ಮ್ಯಾಟರ್ನಿಟಿ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಿದ್ದಾರೆ ನಿನ್ನೆ ಪತ್ತೆಯಾದ ಭ್ರೂಣಗಳು ನಮ್ಮ ಆಸ್ಪತ್ರೆಗೆ ಸೇರಿದ್ದವು ಎಂದು ವೈದ್ಯ ವೀಣಾ ಒಪ್ಪಿಕೊಂಡಿದ್ದಾರಂತೆ ಕಣಕರೆಡ್ಡಿ ಆಸ್ಪತ್ರೆ ಮಾತ್ರವಲ್ಲದೆ ನವಜೀವನ ಆಸ್ಪತ್ರೆ ವೆಂಕಟೇಶ್ ಆಸ್ಪತ್ರೆ ಸೇರಿದಂತೆ 5 ಆಸ್ಪತ್ರೆಗಳಲ್ಲೂ ತಲಾಶ್ ನಡೆಸಲಾಯಿತು ಇನ್ನು ವೆಂಕಟೇಶ್ ಮ್ಯಾಟರ್ನಿಟಿ ಆಸ್ಪತ್ರೆ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಅನ್ನು ಸೀಸ್ ಮಾಡಲಾಗಿದೆ ಭ್ರೂಣ ಹತ್ಯೆ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಘಟನೆಯ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಳಗಾವಿ ಜಿಲ್ಲಾ ವೈದ್ಯಾಧಿಕಾರಿಗೆ ಕರೆ ಮಾಡಿ ಮಾಹಿತಿ ಪಡೆದಿದ್ದಾರೆ ಆ ವೇಳೆ ತಪ್ಪಿಸ್ತಸರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಯಾರದೇ ಒತ್ತಡ ಬಂದರೂ ತಲೆಕೆಡಿಸಿಕೊಳ್ಳದೆ ನೀವು ಕ್ರಮ ಕೈಗೊಳ್ಳಿ ಅಂತ ಬೆಳಗಾವಿ ಡಿಎಚ್ಓ ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೂಚನೆ ಕೊಟ್ಟಿದ್ದಾರೆ ಹಳ್ಳದಲ್ಲಿ 7 ಬಾಕ್ಸ್ಗಳು ಸಿಕ್ಕಿತ್ತು ಆ 7 ಬಾಕ್ಸ್ ಅಲ್ಲಿ 5 ಭ್ರೂಣಗಳು पत्ते अंत इनिशियल वरदिया प्रारंभ वरदिया नानू अली ना जिला आरोग्य अधिकारी जो मतलब पोलिस तनिखेता अली सतम आरू स्कैनिंग सेंटर्स आरू स्कैनिंग सेंटर्गे नम अधिकारी भेटिया को अली कूड़ा इन्वेस्टिगेशन नड़ीता है तनिखे आरंभ आगे ಆದರೆ ಇದನ್ನ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳುವಂತದ್ದು ಬಹಳ ಅವಶ್ಯ ಇದನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಯಾರೇ ಅಧಿಕಾರಿಗಳು ಯಾರೇ ವೈದ್ಯರು ಯಾರೇ ಇದರಲ್ಲಿ ಪಾಲ್ಗೊಂಡಿದ್ರು ಯಾರೇ ಇದರಲ್ಲಿ ಯಾರದ ಪಾತ್ರನೇ ಇದ್ದರೂ ಕೂಡ ಖಂಡಿತವಾಗಿ ಅವರನ್ನ ಬುಕ್ಸ್ ಗೆ ತರುವಂತದ್ದು ಅವರಿಗೆ ಕಠಿಣ ಶಿಕ್ಷೆ ಆಗುವಂತಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ತಾಯಿಯೊಬ್ಬಳು ಮುದ್ದಾದ ಹೆಣ್ಣು ಮಗುವನ್ನ ಬಸ್ ನಿಲ್ದಾಣದಲ್ಲೇ ಬಿಟ್ಟು ಹೋಗಿದ್ದಾಳೆ ಮಗು ಬಿಟ್ಟು ಹೋದ ಪ್ರಕರಣದಲ್ಲಿ ಹಲವು ಅನುಮಾನ ಮೂಡಿದ್ದು ಮಗುವನ್ನ ಕದ್ದು ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋದ್ರ ಎಂಬ ಅನುಮಾನವೂ ಮೂಡಿದೆ ಮಗು ಅಳುವುದನ್ನ ಕಂಡ ಕಸಗುಡಿಸೋ ನೌಕರನೋರ್ವ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾನೆ ಸ್ಥಳಕ್ಕಾಗಮಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೆಣ್ಣು ಮಗುವನ್ನ ರಕ್ಷಿಸಿದ್ದಾರೆ विच्छेदन के बंद गंडाधीशरबर वो धारवाड़ प्रधान जिला सत्र न्यायाधीश उमेश अगड़ी संधान नेरलकेरी ग्राम यल्लप्पा सुधा दंपति के नाल्कु मक्कळिद्वु मद्वेयाद 12 वर्षद बळिक दांपत्यदल्लि बिरुकु मूडित्तु गंडनोंदिगिन जगळदिंद सुधा आत्महत्येगू यत्निसिदरु आदरे लोक अदालत्तिनल्लि न्यायाधीशरु इब्बरन्नु बंद माडिद्दारे सुधा कुदीप आवेरमूर दिन जग आगित ऊर मकल शाले अभ्यास स्वधार केंद्र के बंदी स्वधार केंद्रद गीता पाटील मैडम स कोलटी हाकि गंड हिंडी होंदे आगे गंड हिंडी जगद विषय प्रकरण दाखल तमें मेंटेन को तमें तम नाकु जन मकल के मेंटेन को अर्जी हाकु अर्जी विचारण सदर्भली फैमिली कोर्ट कन्सलेट इंत सदर्भ राजी संधान इबू सतोषवा तम नाकु जन मकड़े ಬೀದರ್ನಲ್ಲಿ ಯುವಕನೋರ್ವ ಮದುವೆಯಾಗೋದಾಗಿ ನಂಬಿಸಿ ಯುವತಿಗೆ ಮೋಸ ಮಾಡಿದ್ದಾನಂತೆ ಮಂದಕನಹಳ್ಳಿಯ ಮಹೇಶ್ ಎಂಬಾತ ಯುವತಿಯನ್ನ ದೈಹಿಕವಾಗಿ ಬಳಸಿಕೊಂಡು ಕೈಕೊಟ್ಟಿದ್ದಾನಂತೆ ಯುವತಿ ಸದ್ಯ 6 ತಿಂಗಳ ಗರ್ಭಿಣಿಯಾಗಿದ್ದು ಪ್ರಿಯಕರನ ಹೆತ್ತವರ ಗಮನಕ್ಕೆ ತಂದರು ಕ್ಯಾರೆ ಅಂತಿಲ್ವಂತೆ ಆದ್ರಿಂದ ಸಂತ್ರಸ್ತ ಯುವತಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಮ್ಯಾರೇಜ್ ಮಾಡ್ಕೊತೆ ಅಂತಂದ ಬಂದನ್ರಿ ಅಮ್ಮ ನಮ್ಮಲ್ಲಿ ನಮ್ಮ ಅಣ್ಣಂದು ಫ್ರೆಂಡ್ ಅವ ಅವರ ತಮ್ಮ ಅದರಲ್ಲಿ ಪರಿಚಯ ರೀ ಅಮ್ಮ ಮ್ಯಾರೇಜ್ ಮಾಡ್ಕೊತೆ ಅಂತ ನಮ್ಮ ಮನೆಗೆ ಎಲ್ಲರೂ ಕೇಳಿ ನಂಗೆ ಬಿಕೋದುನ್ರಿ ಹೂ ಅಂತಂದ್ರಿ ಅಂತಂದ ಈಗ ಇಲ್ದಿರು ಅಲ್ಲಲ್ಲ ತನ್ರಿ ಪ್ರೆಗ್ನೆಂಟ್ ಇದ್ದಿನಂತ ಬಿ ಗೊತ್ತ್ರಿ ಅವನಿಗೆ ಬಿ ಬಟ್ ನಂಗೆ ಗೊತ್ತಿಲ್ಲ ಆಕಿ ನಂಗೆ ಹೇಳಿಲ್ಲ ನಂಗೆ ಬದಲಂ ಮಾಡ್ತಳಕಿ ನಂಗೆ ಸುಳ್ಳು ಅಪರಾಧ ಹೊದಿಸ್ಲತ್ತಳ ಅಂತ ಅಲತನ್ರಿ ಅವ ಮನೆಯವರಿಗೆ ಬಿ ಕೇಳಿದೆವು ರೀ ಮನೆಗೆ ಹೋಗಿದೆವು ಕೇಳೋದ್ರಿಲ್ಲ ಅವ್ರು ಜಗಡಾಳ್ತಾರ್ರಿ ನಮ್ಮ ಮಗನಿಗೆ ಸುಮ್ಮನೆ ಅಲತ್ತಾರ ನೀವು ಅಪರಾಧ ಹೊದಿಸ್ಲತ್ತೀರ ಅಂತ ಅಲತ್ತಾರ್ರಿ ಅವ್ರು ನಾನು ಮ್ಯಾರೇಜ್ ಮಾಡ್ಕೊತೆ ಅಂತ ಬಂದನ್ರಿ ನಂಗೆ ಹಿಂಗೆ ಮಾಡ್ಯಾನ ನಾ ಮ್ಯಾರೇಜ್ ಒಂದು ವರ್ಷದ ಹಿಂದೆ ಕಣ್ಣಮುಚ್ಚಾಲೆ ಆಡುವಾಗ ಗೂಡ್ಸ್ ಟ್ರೈನ್ ಹತ್ತಿ ನಾಪತ್ತೆಯಾಗಿದ್ದ ಬಾಲಕ ಕೊನೆಗೂ ಮನೆಗೆ ಬಂದಿದ್ದಾನೆ
ಎರಡು ವಾರಗಳ ಹಿಂದೆ ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ಉತ್ತರ ಭಾರತ ಮೂಲದ ಸುಹಾಸ್ ಎಂಬ ಬಾಲಕ ಹಸಿವಿನಿಂದ ಓಡಾಡ್ತಾ ಇದ್ದ. ಈ ವೇಳೆ ಬೇಕರಿ ಮಾಲೀಕ ರಾಜಣ್ಣ ನಿತೇನ್ ಶ್ರೀಧರ್ ಅನ್ನೋರು ಬಾಲಕನನ್ನ ಕರೆತಂದು ವಿಚಾರಣೆ ಮಾಡಿದ್ದಾರೆ. ಹಿಂದಿ ಭಾಷೆ ಮಾತನಾಡುತ್ತಿದ್ದ ಬಾಲಕ ಊರಿನ ಹೆಸರು ಮರೆತಿದ್ದ. ಯುವಕರು ಫೇಸ್ಬುಕ್ನಲ್ಲಿ ಕುಟುಂಬಸ್ಥರನ್ನ ಪತ್ತೆ ಹಚ್ಚಿ ಬಾಲಕನನ್ನ ಪೋಷಕರಿಗೆ ಒಪ್ಪಿಸಿದ್ದಾರೆ. ಎರಡು ವಾರ ಮುಂಚೆ ಹುಡುಗ ಸಿಕ್ಕ, ಇಲ್ಲ ಬೇಕರಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ. ಒಂಥರ ನೋಡ್ತಿದ್ದೆ ಎಲ್ಲರೂ, ಊಟ ಕೊಡಿಸಿ ಊಟ ಕೊಡಿಸಿ ಅಂತ ಕೇಳಿ ಯಾರು ಕೊಡಿಸಿಲ್ಲ. ಸೊ ನಾನೇನು ಮಾಡಿದೆ, ಟೀ ಬಿಸ್ಕೆಟ್ ಕೊಡಿಸಿ ಬನ್ನು ಎಲ್ಲ ಕೊಡಿಸಿ ಕೇಳಿದೆ. ಯಾವರು ಏನು ನಿನ್ನ ಕತೆ ಅಂತೆಲ್ಲ ಕೇಳಿದಾಗ ಅವನೇನು ಮಾತಾಡೋ ಪರಿಸ್ಥಿತಿನೇ ಇರಲಿಲ್ಲ, ಅವನು ಫುಲ್ ಭಯ ಪಟ್ಕೊಂಡಿದ್ದ. ಸೊ ಎರಡು ದಿನ ನಾವೇ ಇಟ್ಕೊಂಡು ಅವನ್ನ ಬಟ್ಟೆ ಎಲ್ಲ ತಂದ್ಕೊಟ್ಟು, ನನ್ನ ಬಟ್ಟೆನ ತಂದ್ಕೊಟ್ಟು ಅವನಿಗೆ ಎಲ್ಲ ನಂಬಿಕೆ ಬರೋ ಥರ ಮಾಡಿಸಿ ಆಮೇಲೆ ಅವನ್ನ ಕೇಳಿದೆ ಅವನ ಹೆಸರು. ಅವನ ಹೆಸರು ಹೇಳಿದ, ಹಿಂಗೆ ಕಾಂಟ್ಯಾಕ್ಟ್ ಮಾಡೋದಂತ ಯೋಚನೆ ಮಾಡಿದಾಗ ಫೇಸ್ಬುಕ್ ಜ್ಞಾಪಕ ಬಂತು. ಸೊ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಮ್ಯೂಚುವಲ್ ಫ್ರೆಂಡ್ಸಲ್ಲಿ ಅವ್ರ ಅಣ್ಣ ಪ್ರೊಫೈಲ್ ಸಿಕ್ತು, ಒಬ್ಬೊಬ್ರನ್ನೇ ತೋರಿಸಿದ್ವಿ. ಸೊ ಅವ್ರ ಅಣ್ಣ ಪ್ರೊಫೈಲ್ನ ನಮ್ಮ ಅಣ್ಣನೇ ಅಂತ ಅವನೇ ಹೇಳಿದ. ಅವ್ರ ಅಣ್ಣಗೆ ಮೆಸೇಂಜರಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡಿಸಿ ವಿಡಿಯೋ ಕಾಲ್ ಎಲ್ಲ ಮಾಡಿಸಿ ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಕರೆಸ್ಕೊಂಡ್ವಿ. ಸೊ ಅವರು ಆಹಾರ ಸಚಿವ ಉಮೇಶ್ ಕತ್ತಿ ಅವರು ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಎಲ್ಲರೂ ಶಾಲು ಹೊದಿಸಿದ ಬಳಿಕ ಮೈಸೂರು ಪೇಟ ತೊಡಿಸುತ್ತಾರೆ, ಆದರೆ ಕತ್ತಿಯವರು ಸಿಎಂ ತಲೆಗೆ ಮೈಸೂರು ಪೇಟ ತೊಡಿಸುವ ಬದಲು ತಾವೇ ಧರಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕತ್ತಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಸಚಿವ ಉಮೇಶ್ ಕತ್ತಿ ಎಡವಟ್ಟನ್ನ ಕಂಡು ಒಂದು ಕ್ಷಣ ದಂಗಾದ ಸಿಎಂ ಬೊಮ್ಮಾಯಿ, ಬಳಿಕ ನಕ್ಕು ಸುಮ್ಮನಾದರು. ಸಚಿವರು ಶ್ರೀ ಉಮೇಶ್ ಕತ್ತಿ ಅವರು ಸಹ ಕೈ ಜೋಡಿಸಿದ್ದಾರೆ. ಈ ಸುವರ್ಣ ಸಂಭ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಮಾಡಿ ಸಹ ಕೈ ಜೋಡಿಸಿದ್ದಾರೆ. ಈ ಸುವರ್ಣ ಸಂಭ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಮಾಡಿ ಸಹ ಕೈ ಜೋಡಿಸಿದ್ದಾರೆ. ಈ ಸುವರ್ಣ ಸಂಭ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿ ಕುರಿತು ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಿತು. ಕೊಪ್ಪಳದ ಎಲ್ಲಾ ಶಾಸಕರು, ಸಚಿವರಾದ ಆನಂದ ಸಿಂಗ್, ಹಾಲಪ್ಪ ಆಚಾರ್, ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ಸಚಿವ ಆನಂದ್ ಸಿಂಗ್, ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ 100 ಕೋಟಿ ಬಿಡುಗಡೆ ಮಾಡಲು ಸಿಎಂ ಸೂಚಿಸಿದ್ದಾರೆ. ಅಂಜನಾದ್ರಿ ಬೆಟ್ಟದಲ್ಲಿ ಪಾರ್ಕಿಂಗ್, ರೋಪ್ ವೇ, ರಸ್ತೆ, ಫುಟ್ಪಾತ್ ಕಾಮಗಾರಿಗೆ ಈ ಹಣ ಬಳಕೆಯಾಗಲಿದ್ದು 2 ತಿಂಗಳ ಒಳಗೆ ಎಲ್ಲಾ ಕಾಮಗಾರಿಗಳಿಗೂ ಅಡಿಗಲ್ಲು ಹಾಕಲಾಗುತ್ತೆ. ಜುಲೈ 15ರ ಒಳಗೆ ಸಿಎಂ ಬೊಮ್ಮಾಯಿ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ ಅಂತ ಸಚಿವ ಆನಂದ್ ಸಿಂಗ್ ಹೇಳಿದರು. ಆಫ್ ಇಂಡಿಯಾ ಮತ್ತು ಸ್ಟೇಟ್ ಆರ್ಕಿಯಾಲಜಿಕಲ್ ಅವರಿಗೆ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸಂಶೋಧನೆ ಮಾಡಿ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ಒಂದು ಶಿಲೆಯ ರೂಪದಲ್ಲಿ ಅಂದರೆ ಅಥೆಂಟಿಟಿಕ್ ಆಗಿ ಅಲ್ಲಿ ಬೋರ್ಡ್ ಹಾಕಬೇಕು ಅಂಥೇಳಿ ಇವತ್ತು ಆದೇಶ ಕೊಟ್ಟಿದ್ದಾರೆ. ನಾವು ಆರ್ಕಿಯಾಲಜಿಕಲ್ ಆಫ್ ಇಂಡಿಯಾ ಮತ್ತು ಆರ್ಕಿಯಾಲಜಿಕಲ್ ಸ್ಟೇಟ್ ಆರ್ಕಿಯಾಲಜಿಕಲ್ ಅವ್ರ ಜೊತೆಗೆ ಚರ್ಚೆ ಮಾಡಿ ಆ ಕಿಷ್ಕಿಂದ ಯಾವ ರೀತಿ ಹುಟ್ಟಾಯಿತು, ಇತಿಹಾಸದ ಪುಟದಲ್ಲಿ ಏನಿದೆ ಸಂಶೋಧನೆ ಮಾಡಿ ಅಲ್ಲಿರ್ತಕ್ಕಂಥ ದಾಖಲೆಗಳ ಜೊತೆಗೆ ಯಾರು ಅದರ ಬಗ್ಗೆ ಚಕಾರವನ್ನು ಎತ್ತಬಾರ್ದು, ಕಿಷ್ಕಿಂದದಲ್ಲಿ ಹನುಮನ ಹುಟ್ಟಿದ ಜನ್ಮಸ್ಥಳ ಅಲ್ಲ ಅನ್ನೋದಕ್ಕೆ ಅದನ್ನು ಕೊನೆ ಮಾಡೋಣ ಅಂತೇಳಿ. ಈಗ ರಾಜ್ಯದಲ್ಲಿ ಪಠ್ಯಪುಸ್ತಕ ದಂಗಲ್ ಮುಗಿಯೋ ಯಾವುದೇ ಲಕ್ಷಣ ಗೋಚರಿಸ್ತಾ ಇಲ್ಲ. ಮೊನ್ನೆ ಸಚಿವ ಆರ್ ಅಶೋಕ್ ಪಠ್ಯವನ್ನ ಸಮರ್ಥಿಸಿಕೊಂಡಿದ್ರು, ಬರಗೂರು ಪಠ್ಯದ ಬಗ್ಗೆಯೇ ಅಪಸ್ವರ ಎತ್ತಿದ್ರು. ಇದೀಗ ಆರ್ ಅಶೋಕ್ಗೆ ಬರಗೂರು ರಾಮಚಂದ್ರಪ್ಪ ತಿರುಗೇಟು ನೀಡಿದ್ದಾರೆ. ಮೈಸೂರು ಒಡೆಯರ್ ವಿವರ ಕೈಬಿಟ್ಟಿದ್ದೇವೆ ಎಂದು ಸಚಿವರು ಹೇಳಿದ್ದಾರೆ. ಆ ಪಠ್ಯವನ್ನ 7ನೇ ಕ್ಲಾಸ್ ಪಠ್ಯಕ್ಕೆ ವರ್ಗಾಯಿಸಿದ್ವಿ, ಆದರೆ ಈಗಿನ ಸಮಿತಿ 7ನೇ ತರಗತಿಯಿಂದ ಈ ಪಾಠ ತೆಗೆದಿದೆ. 10ನೇ ಕ್ಲಾಸ್ಗೆ ಮುಕ್ಕಾಲು ಪುಟದ ವಿವರ ಕೊಟ್ಟು ಅನ್ಯಾಯ ಮಾಡಿದೆ. 7ನೇ ಕ್ಲಾಸ್ ಸಮಾಜ ವಿಜ್ಞಾನದಲ್ಲಿದ್ದ ಕೆಂಪೇಗೌಡರ ಪಾಠವನ್ನ 2 ಪುಟಗಳಿಂದ 1 ಪುಟಕ್ಕೆ ಇಳಿಸಿದ್ದಾರೆ ಅಂತ ಬರಗೂರು ರಾಮಚಂದ್ರಪ್ಪ ಕಿಡಿಕಾರಿದ್ದಾರೆ. ಅವ್ರು ಯಾರು ಸೇರಿಸಿದ್ರು ಕುವೆಂಪು ಅವ್ರನ್ನ ತೆಗೆದ್ಬಿಟ್ಟು, ಅವ್ರು ಯಾರು ಸೇರಿದ್ರು ಹೇಳಿ, ಹಂಸ ಲೇಖ ಅವ್ರದ್ದು ಈ ಬಣ್ಣದ ಬುಗುರಿ ಅದನ್ನ ಸೇರಿಸ್ತರು. ಅಜಯನ ಅಭ್ಯಂಜನ ಅದ ಎಣ್ಣೆ ಸ್ನಾನದ ಬಗ್ಗೆ ಈ ತರದೆಲ್ಲ ಬಗ್ಗೆ ಅವ್ರ ಪದ್ಯ ಇದ್ದಿದ್ನ ಅದನ್ನ ಸಿದ್ದರಾಮಯ್ಯನ ಸರ್ಕಾರ ತೆಗೆದಾಕ್ತು. ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೋ
ಇದರ ಬಗ್ಗೆ ಸಿದ್ದರಾಮಯ್ಯನ ಸರ್ಕಾರ ಬದಲಾವಣೆ ಮಾಡಿದಾಗ ಈ ಸಾಹಿತಿಗಳು ಯಾಕೆ ಧ್ವನಿ ಎತ್ತಲಿಲ್ಲ, ಈಗ ಯಾಕೆ ಧ್ವನಿ ಎತ್ತುತ್ತಾ ಇದ್ದಾರೆ? ಮೈಸೂರು ಒಡೆಯರ ಪಾಠವನ್ನು ನಾವು ತೆಗೆದಿದ್ದೇವೆ ಅಂತ ಆರೋಪ ಮಾಡಲಾಗ್ತಿದೆ. ತಪ್ಪು ತಿಳುವಳಿಕೆ ಅನ್ನಬೇಕೋ ಅಥವಾ ಸುಳ್ಳು ಪ್ರಚಾರ ಅನ್ನಬೇಕೋ ಗೊತ್ತಾಗ್ತಾ ಇಲ್ಲ. ಮೈಸೂರು ಒಡೆಯರ ಪಾಠವನ್ನು ನಾವು 6ನೇ ತರಗತಿಯಿಂದ 7ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 1ರಲ್ಲಿ ಹಾಕಿದ್ವಿ. ಒಟ್ಟು 45ನೇ ಪುಟದಿಂದ 58ನೇ ಪುಟದವರೆಗೆ ಈ ಮೈಸೂರು ಒಡೆಯರ ಕಾಲದ ಚರಿತ್ರೆಯನ್ನು ನಾವು 7ನೇ ತರಗತಿಯಲ್ಲಿ ಹಾಕಿದ್ವಿ. ನೀವೇನು ಮಾಡಿದ್ದು? ಇಷ್ಟನ್ನು ಸಾರಾಸಗಟಾಗಿ ಕಿತ್ತು ಹಾಕಿ. ಎಡಪಂಥೀಯ ಸಂಘಟನೆಗಳ ವಿರೋಧದ ಬೆನ್ನಲ್ಲೇ ರೋಹಿತ್ ಚಕ್ರತೀರ್ಥಗೆ ನೀಡಲು ಮುಂದಾಗಿದ್ದ ನಾಗರಿಕ ಸನ್ಮಾನ ರದ್ದುಪಡಿಸಲಾಗಿದೆ. ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ ರೋಹಿತ್ ಚಕ್ರತೀರ್ಥಗೆ ಸನ್ಮಾನಿಸಲು ಮುಂದಾಗಿತ್ತು, ಅದು ಈಗ ರದ್ದಾಗಿದೆ. ಪಠ್ಯಪುಸ್ತಕಗಳ ವಿಷಯದಲ್ಲಿ ಆದ ಲೋಪ ಸರಿಪಡಿಸಬೇಕು. ಸಿಎಂ ಬೊಮ್ಮಾಯಿ ಶಿಕ್ಷಣ ಸಚಿವರ ಜೊತೆ ಬಿಸಿ ನಾಗೇಶ್ ಅವರ ಜೊತೆ ತಮ್ಮ ಉದ್ಧಟತನ ಮತ್ತು ಕಾರ್ಯವೈಖರಿಯನ್ನ ಹೀಗೆಯೇ ಮುಂದುವರೆಸಿದರೆ ಮುಂಬರುವ ದಿನಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ದಾವಣಗೆರೆ ಕನಕಗುರು ಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಎಚ್ಚರಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪಠ್ಯಕ್ರಮದ ಪುಸ್ತಕದ ಬಗ್ಗೆ ಭಾರಿ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆದಂತಹ ಲೋಪದೋಷಗಳನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಉದ್ಧಟತನಗಳು, ನಿಮ್ಮ ಈ ಕಾರ್ಯವೈಖರಿಗಳು ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಭಾಳ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು. ತೀರ್ಥಹಳ್ಳಿಯಲ್ಲಿ ಬಿಜೆಪಿ ಜಿಲ್ಲಾ ಮಟ್ಟದ ಜನಜಾಗೃತಿ ಸಮಾವೇಶ ನಡೆಯಿತು. ತೀರ್ಥಹಳ್ಳಿ ಒಬಿಸಿ ಮಂಡಲದ ವತಿಯಿಂದ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಇಂಧನ ಸಚಿವ ಸುನಿಲ್ ಕುಮಾರ್ ಹಾಗೂ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ, ಶಾಸಕ ಕುಮಾರ್ ಬಂಗಾರಪ್ಪ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಯಕ್ಷಗಾನ ಶೈಲಿಯಲ್ಲಿ ನಾಡಗೀತೆ ಹಾಡಲಾಯಿತು. ಪೆರ್ಡೂರ್ ಮೇಳದ ಯಕ್ಷಗಾನ ಕಲಾವಿದರ ಈ ವಿನೂತನ ಪ್ರಯೋಗಕ್ಕೆ ಜನರು ಮನಸೋತರು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಬೀದಿ ನಾಯಿಗಳನ್ನು ತಿಂದು ಮಹಿಳೆಯ ಮೇಲೆ ದಾಳಿ ಮಾಡಿದ್ದ ಚಿರತೆಯನ್ನ ಕಾಡಿಗೆ ಬಿಡಲಾಗಿದೆ. ಚಿರತೆ ಖುಷಿಯಿಂದ ಕಾಡೊಳಗೆ ಓಡಿದ ವಿಡಿಯೋ ಸಖತ್ ವೈರಲ್ ಆಗಿದೆ. 2 ದಿನಗಳ ಹಿಂದೆ ಭದ್ರಾವತಿಯಲ್ಲಿ ಸೆರೆಸಿದ ಚಿರತೆಯನ್ನ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ಸುರಕ್ಷಿತವಾಗಿ ಬಿಡಲಾಗಿದೆ.